ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನೆಕ್ಸ್ಟ್ ಮುಂದಿನ ಕ್ಷೇತ್ರ ಸೇಡಂ. ಬಿಜೆಪಿಯಿಂದ ರಾಜಕುಮಾರ್ ಪಾಟೀಲ್ ತೇಲ್ಕೂರ, ಕಾಂಗ್ರೆಸ್ ಇಂದ ಶರಣ್ ಪ್ರಕಾಶ್ ಪಾಟೀಲ್, ಜೆಡಿಎಸ್ ನಿಂದ ಬಾಲರಾಜ್ ಗುತ್ತೇದಾರ್, ಹಾಗೆ ಕೆಆರ್ಪಿಪಿಯಿಂದ ಲಲ್ಲೇಶ್ ರೆಡ್ಡಿ. ಚತುಷ್ಕೋನ ಸ್ಪರ್ಧೆನ ಇಲ್ಲಿ ವರ್ಸಸ್ ಫೈಟ್, ಗೆಲುವನ್ನ ನಿರ್ಧಾರ ಮಾಡೋದು ಉಳಿದವರು. ಬಾಲರಾಜ್ ಗುತ್ತೇದಾರ್ ಮತ್ತೆ ಲಲ್ಲೇಶ್ ರೆಡ್ಡಿ ಯಾರು ಗೆಲ್ಲಬೇಕು ಅಂತ ನಿರ್ಧಾರ ಮಾಡ್ತಾರೆ. ರಾಜಕುಮಾರ್ ಪಾಟೀಲ್ ತೇಲ್ಕೂರ್ನ ತೇಲ್ಸ್ಬೋದಾ, ಮುಳುಗಿಸ್ಬೋದಾ, ಶರಣ ಪ್ರಕಾಶ್ ಪಾಟೀಲ್ರನ್ನ ಗೆಲ್ಸ್ಬೋದಾ, ಸೋಲ್ಸ್ಬೋದಾ ಅಂತ ನಿರ್ಧಾರ ಮಾಡೋದು ಬಾಲರಾಜ್ ಗುತ್ತೇದಾರ್ ಲಲ್ಲೇಶ್ ರೆಡ್ಡಿ. ಇದೆಂಗೆ ಅಂದ್ರೆ ನಾವು ನಮ್ ಸಾಮರ್ಥ್ಯದ ಮೇಲಲ್ಲ, ಕ್ಲಾಸ್ ನಂಬರ್ ಒನ್ ಯಾರು ಅಂದ್ರೆ 99 ಬಂದವರಲ್ಲ, ಆ ಉಳಿದವ್ರ ಮೂರ್ ಜನ ಎಷ್ಟು ಅನ್ನೋದ್ರ ಮೇಲೆ ನಮ್ ನಿರ್ಧಾರ ಆಗ್ಬೇಕು. ಹೆಂಗಾಗ್ಬಿಟ್ಟಿದೆ ಇಲ್ಲಿ ಕತೆ, ಸೇಡಮ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಿರ್ಧಾರ ಮಾಡೋದು ಬಾಲರಾಜ್ ಗುತ್ತೇದಾರ್ ಮತ್ತೆ ಲಲ್ಲೇಶ್ ರೆಡ್ಡಿ. ಅವ್ರು ಪಡೆಯುವ ಮತಗಳು ಯಾರು ಮತ ಪಡಿತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಎಸ್. ನೆಕ್ಸ್ಟ್